ಜಿಂಗಿ ಚಕ್ಕ ಜಿಂಗಿ ಚಕ್ಕ ನೀ ನನ್ನ ನಲ್ಲ ಆಗ್ಲಿಲ್ಲ ಅಂತಂದ್ರೆ ನೀನಲ್ಲ. ಅನುಷ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ನನ್ನ ಕೇಳಿದ್ದು ಕರಿ ಮಣಿ ಮಾಡಿ ರೀ ಎದಲ್ರಿ ರೀ ನಂಗೆ ನಿದ್ದೆ ಬರ್ತಾ ಇಲ್ಲ. ಹೌದಾ, ನಾನು ಹಾಗಾದ್ರೆ ಕಾರ್ ಡ್ರೈವರ್ ಮಲಗ್ತೇನೆ. ಯಾವನಪ್ಪ ಇವನು ಸೆಂಟಿಮೆಂಟ್ ಅಲ್ಲಿ ಹೊಡಿತಾರೆ. ನಾವು ತುಂಬಾ ಚಿಕ್ಕವರಿದ್ದೀವಲ್ಲ, ಮೇ ಬಿ ಹುಟ್ಟಿರ್ಲಿಲ್ವಾ ಅಜಯ್ ಈ ಭೂಪಟದಲ್ಲಿ ಕರ್ನಾಟಕ ಕನ್ನಡ ಅನ್ನೋದು ಇದೆ ಅನ್ನೋದನ್ನ ಅವನು ಎತ್ತಿ ತೋರಿಸಿದಾನೆ. ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡಿದ ನಮಗೆ ಎಫ್ಐ, ನಾನು ಆಂಕರ್ ರಂಗನಾಥ್ ಗೌಡ. ಎಸ್, ನನ್ನ ಜೊತೆಗೆ ಮೂರು ಬೃಹಸ್ಪತಿಗಳಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಇವ್ರನ್ನೆಲ್ಲ ನೋಡಿದ್ರೆ ಅಬ್ಬಬ್ಬಾ ಏನ್ ಸಖತ್ತಾಗಿದ್ದಾರೆ ಅಂತ ನಮ್ಗೆ ಹೇಳಿ ಅನ್ಸುತ್ತೆ. ಅಫ್ಕೋರ್ಸ್ ಹುಡುಗಿರನ್ನ ನೋಡಿದ್ರೆ ಎಲ್ಲ ಹುಡುಗರು ಹೇಳುವಂತದ್ದು ಫಸ್ಟ್ ಅಬ್ಬಬ್ಬಾ ಸಖತ್ತಾಗವಳೆ ಸುಮ್ಮನೆ ನೆಕ್ತಾಳೆ ಅಂತ ನಮ್ಗೆ ಹೇಳಿ. ಸೊ ಮೊದಲನೇದಾಗಿ ಅನುಷಾ ರೈ ಅವ್ರನ್ನ ವೆಲ್ಕಮ್ ಮಾಡೋಣ. ಅಬ್ಬಬ್ಬಾ ಚಿತ್ರ ತಂಡದಿಂದ ಅನುಷಾ ರೈ ಅವ್ರಿಗೆ ಸ್ವಾಗತ. ನಮಸ್ಕಾರ. ಎಸ್, ಸೊ ಅವ್ರೊಬ್ಬರನ್ನ ಮಾತ್ರ ವೆಲ್ಕಮ್ ಮಾಡ್ತೀರಾ, ನಮ್ಗೂ ವೆಲ್ಕಮ್ ಮಾಡಲ್ಲ ಅಂತ ನಮ್ಗೆ ಹೇಳಿ ಒಂದು ಸಿಗ್ನಲ್ ನ ಕೊಟ್ರು. ಇವಾಗ ಮಸ್ಕ್ಯುಲರ್ ಪಾಪ್ಯುಲರ್ ಜೋಡಿ ಹಕ್ಕಿಗೆ ಕಲ್ಲು ಹೊಡೆದು ಬಿಟ್ಟು ಹಕ್ಕಿನ ಬಿಡಿಸ್ಕೊಂಡವರು. ಸೊ ನಮ್ ಜೊತೆಗೆ ತಾಂಡವ್ ಅವರು ಇದಾರೆ, ವೆಲ್ಕಮ್ ಮಾಡೋಣ. ನಮಸ್ಕಾರ. ನಮಸ್ತೆ ತಾಂಡವ್ ಅವರಿಗೆ. ಹೇಗಿದ್ದೀರಾ? ಸೂಪರ್. ನೀವು? ಎಸ್, ಆರಾಮಿದೀವಿ. ವೆಲ್, ಹಾಗೇನೆ ಈ ಚಿತ್ರದಲ್ಲಿ ಇನ್ನೊಂದು ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ, ಅಂಡ್ ಒಂದು ಉದಯೋನ್ಮುಖ ಕಲಾವಿದ ಅಂತ ಹೇಳ್ಬೋದು. ಸೊ ಅವನು ಕೂಡ ವೆಲ್ಕಮ್ ಮಾಡೋಣ. ಅಜಯ್ ರಾಜ್ ಅವರಿಗೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು. ವೆಲ್ ಸರ್, ನಿಮ್ ಕರ್ಲಿ ಹೇರ್ ನಮ್ಗೆ ತುಂಬಾನೇ ಇಷ್ಟ. ಗರ್ಲ್ಸ್ ಬಗ್ಗೆ ಮಾತಾಡ್ತೀವಿ, ಗರ್ಲ್ಸ್ ಬಗ್ಗೆ ಮಾತಾಡಿ, ಗರ್ಲ್ಸ್ ಬಗ್ಗೆ ನಾವ್ ಮಾತಾಡ್ತೀವಿ. ಇವರು ಇವ್ರು ಇದ್ದಾಗೆಲ್ಲ ಅದು ಹಿಂದೆ ಗುನ್ಗುನಿಸ್ತಾ ಇರ್ತಾರೆ ಹಾಡು. ನಮ್ಗು ಹಾಡು ಒಂದು ನೆನಪಾಗತ್ತೆ, ಆಕ್ಚುಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರುತ್ತೆ ಅದು. ಏನೇನ್ ದಾನ ಮಾಡಿದ್ರೆ ಸರ್, ವೆಲ್ ಬಹಳ ಖುಷಿ ಆಗುತ್ತೆ. ಆಕ್ಚುಲಿ ಒಂದು ನಾಲ್ಕು ಜನ ಹೀರೋ ಒಂದ್ ಹುಡುಗಿ ಕಾಳಾಗ್ತಾ ಇರೋದು. ಸೊ ಯಾರಿಗ್ ಬೀಳ್ಬಹುದು ಹುಡುಗಿ? ನನಗೆ ನೋಡ್ರಿ, ಹೀರೋ ಆಗಿರ್ತಾರೋ ಅಲ್ಲಿ ಹೀರೋಯಿನ್ ಇದ್ದೆ ಇರ್ತಾರೆ, ಆಯ್ತಾ? ಆತರ ವಿಚಾರ. ಹೊಸ ತಂಡದ ಜೊತೆಗೆ ವರ್ಕ್ ಮಾಡಿದಂತ ಎಕ್ಸ್ಪೀರಿಯನ್ಸ್, ಅಂಡ್ ನೀವು ಸೀರಿಯಲ್ ನಲ್ಲಿ ಲಾಂಚ್ ಆಗಿ ಕನ್ನಡದ ಎಲ್ಲಾ ಪ್ರೇಕ್ಷಕರ ಮನೆ ಮಾತಾಗಿದ್ರಿ. ಸೊ ಒಂದು ದೊಡ್ಡ ಪರದೆ ಮೇಲೆ ನೋಡ್ಕೊಬೇಕು ಅಂತ ಹೇಳಿದಾಗ ಬಹಳ ಖುಷಿ ಆಗುತ್ತೆ. ಸೊ ಆ ಒಂದು ಟ್ರಾನ್ಸ್ಫಾರ್ಮೇಶನ್, ಆ ಒಂದು ಜರ್ನಿ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಎಷ್ಟು ಖುಷಿ ಆಗುತ್ತೆ ನಿಮ್ಗೆ? ಅಲ್ಲ, ನಮ್ಮ ಸರ್ವ ಪ್ರಯತ್ನ ಬಂದು ಸಿನಿಮಾ ಕಡೆಗೇನೆ. ಓಕೆ. ಸೊ ಅಲ್ಲಿಗೆ ಹೋಗೋಕ್ಕೋಸ್ಕರ ಕಿರುತ್ತಾರೆ ಇದೆಲ್ಲ. ತುಂಬಾ ಖುಷಿ ಆಗುತ್ತೆ, ಎಲ್ಲೋ ಒಂದ್ ಮೆಟ್ಲು ಹತ್ತದ್ವೇನೋ ಅಂತ ಒಂದ್ಸಲ ಅನ್ಸುತ್ತೆ. ಅಂಡ್ ಇಂತ ಒಂದು ಒಳ್ಳೆ ಕಥೆಲಿ ನಾನೊಂದು ಪಾತ್ರ ಆಗಿದ್ದೀನಲ್ಲ ಅನ್ನೋದು ಒಂದೇ ಸಂತೋಷ, ಅದೊಂದೇ ಹೆಮ್ಮೆ. ಓಕೆ. ಅಂಡ್ ಹಾಸ್ಟೆಲ್ ಲೈಫ್ ಕಾಲೇಜ್ ಸ್ಟೋರಿ ಅಂತ ಹೇಳಿ ಬಂದ ತಕ್ಷಣನೇ, ಸೊ ನಿಮಗೆ ಸ್ಕ್ರಿಪ್ಟ್ ಎಕ್ಸೈಟ್ ಆಗಿತ್ತಾ? ಏನು ಒಂದು ಅಂಶ ನೋಡಿದ್ರೆ ಒಪ್ಕೊಳ್ಬೇಕು ಅಂತ ಹೇಳಿದ್ರೆ, ಫಸ್ಟ್ಲಿ ಕೆ ಎಂ ಚೈತನ್ಯ ಸರ್ ಡೈರೆಕ್ಷನ್, ಅಂಡ್ ಪ್ರೊಡಕ್ಷನ್ ಹೌಸ್ ಇಸ್ ರಿಯಲಿ ಗುಡ್. ಸೊ ಎಲ್ಲ ಅದ್ಭುತವಾದ ಕಲಾವಿದರು, ಅವರೊಟ್ಟಿಗೆ ಕೆಲಸ ಮಾಡ್ಬೇಕು. ಅಂಡ್ ನನ್ನ ಕತೆ ಕೇಳಿದಾಗ ನನ್ನ ಒಂದು ಪಾತ್ರ, ಲೈಕ್ ನಾನು ಏನ್ ರಿಯಲ್ ಲೈಫ್ ಅಲ್ಲಿ ಇದೀನಿ ಕ್ಯೂಟ್ ಕ್ಯೂಟ್ ಆಗಿ, ಸೊ ಆ ತರದ ಒಂದು ಪಾತ್ರ ಈ ಸಿನಿಮಾದಲ್ಲಿ. ಹಾಸ್ಟೆಲ್ ಲೈಫ್ ನಾನು ಹೋಗಿಲ್ಲ, ನನ್ನ ಮನೆಯಿಂದಾನೇ ಕಾಲೇಜಿಗೆ ಬರ್ತೀನಿ. ಆ ಪ್ರಶ್ನೆ ಇವ್ರನ್ನ ಕೇಳ್ಬೇಕು, ನನ್ನ ಪಕ್ಕದಲ್ಲಿ ಕುತ್ಕೊಂಡಿರೋ, ಪ್ರೊಫೈಲ್ ಚೆನ್ನಾಗಿ ಕಾಣಿಸುತ್ತೆ. ವೆರಿ ಕ್ಯೂಟ್, ವೆರಿ ಹಂಬಲ್ ಅಂಡ್ ವೆರಿ ಪ್ರಿಟಿ ಆಕ್ಟರ್ಸ್. ಎಸ್. ಅಂಡ್ ನಿಮ್ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಮೂವಿನಲ್ಲಿ, ಅಂಡ್ ಅದ್ರ ಜೊತೆಗೆ ಒಂದು ಕಾಲೇಜ್ ಲೈಫ್ ನಾನ್ ನೀವ್ ಎಷ್ಟು ಮಿಸ್ ಮಾಡ್ಕೊಂತೀರಾ ಹೇಗೆ ಅಂತ? ಈ ಪಾತ್ರ ನಾನ್ ಅಲ್ದೇ ಇರ್ತಕ್ಕಂತ ಪಾತ್ರ, ಫಸ್ಟ್ ಟೈಮ್ ಮಾಡ್ತಿರೋದು ಇದು. ಓಕೆ. ಸೊ ಜನಕ್ಕೆ ಗೊತ್ತಾಗತ್ತೆ ನೋಡಿದ್ರೆ. ಅಂಡ್ ಕಾಲೇಜ್ ಲೈಫ್, ಐ ಡೆಫಿನೆಟ್ಲಿ ಮಿಸ್ ದಿ ಕಾಲೇಜ್ ಲೈಫ್. ಆ ಫನ್ನು, ಆ ಬಾಂಡಿಂಗು, ಫ್ರೆಂಡ್ಸ್ ಜೊತೆ ಇರ್ತಕ್ಕಂತ ಅದು ಬಹಳ ಮಿಸ್ ಮಾಡ್ಕೋತೀನಿ. ಅಫ್ಕೋರ್ಸ್ ಸುಮಾರು ವರ್ಷಗಳ ನಂತರ ನಾನು ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದೀನಿ. ಎಸ್. ತಮಿಳಲ್ಲಿ ಇದ್ದೆ, ತಮಿಳಲ್ಲಿ ಇದ್ದೀನಿ ಈಗಲೂ. ಐ ಬೇಸ್ ಇನ್ ಚೆನ್ನೈ ರೈಟ್ ನಾವು. ಹೌದು. ಚೆನ್ನೈ ಆ್ಯಂಡ್ ಮುಂಬೈ, ಐ ಶಟಲ್ ಬಿಟ್ವೀನ್ ಚೆನ್ನೈ ಆ್ಯಂಡ್ ಮುಂಬೈ. ಅಲ್ಲಿ ಒಂದು ನೆಟ್ಫ್ಲಿಕ್ಸ್ಗೊಂದು ಸೀರೀಸ್ ಮಾಡ್ತಾ ಇದ್ದೀನಿ. ಸೊ ಚೈತನ್ಯ ಫೋನ್ ಮಾಡಿ ಯು ವಾಂಟೆಡ್ ಮೀ ಟು
ಟು ದಿಸ್ ಪಾರ್ಟ್. ಸೊ ಅವ್ರು ಕಾಲ್ ಮಾಡಿದ ತಕ್ಷಣ ನಿಮ್ಗೆ ಆ ಒಂದು ಆ ದಿನಗಳದ್ದು ವೈಬ್ಸ್ ಏನಾದ್ರು ಬಂತ? ಚೈತನ್ ಅವ್ರು ಕಾಲ್ ಮಾಡಿದ್ರು ಅಂತ ಹೇಳಿದ್ರೆ ಓಕೆ ಒಂದು ಕ್ಯಾರೆಕ್ಟರ್ ಇದೆ, ನಾನೊಂದು ಗ್ಯಾಂಗ್ಸ್ಟರ್ ರೋಲ್ ನ ಪ್ಲೇ ಮಾಡಬಹುದು ಅಂತ? ಯಾಕಂದ್ರೆ ತಮಿಳಲ್ಲಿ ಒಂದೆರಡು ಸಿನಿಮಾ ಆ ತರ ಮಾಡಿದೀನಿ, ಲೀಡ್ ಆಗಿ ಅಂದ್ರೆ ಈ ಕ್ರೈಮ್ ಥ್ರಿಲ್ಲರ್ ಬೇಸ್ಡ್ ಸಿನಿಮಾಸ್ ಮಾಡಿದ್ದೀನಿ. ಅಂಡ್ ಉತ್ತಮ ವಿಲನ್ ಅಂತ ಒಂದು ಸಿನಿಮಾಲಿ ಕಮಲ್ ಹಸನ್ ಸರ್ ಅವ್ರ ಜೊತೆ ಆಗ್ತಿದ್ದೆ. ಸೊ ಅದೆಲ್ಲ ಆದ್ಮೇಲೆ ಇವ್ರು ಫೋನ್ ಮಾಡಿದಾಗ ಐ ಥಾಟ್ ಇಟ್ ಮೈಟ್ ಬಿ ಆನ್ ದಿ ಸೇಮ್ ಜಾನ್ರ ಅಂತ. ಬಿಕಾಸ್ ಆ ದಿನಗಳು ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ, ಅಷ್ಟು ಜನ ಫ್ಯಾನ್ಸ್ ಇದ್ದಾರೆ. ಸೊ ನನಗೆ ಆ ಥರ ಅನ್ನಿಸ್ತು ಫಸ್ಟು ಫೋನ್ ಮಾಡಿದಾಗ. ಬಟ್ ಈ ಥರದ ಒಂದು ಸಿನಿಮಾ ಇದೆ ಅಂತ ಹೇಳಿದಾಗ ಐ ವಾಸ್ ವೆರಿ ಮಚ್ ಇಂಪ್ರೆಸ್ಡ್. ಅಂದರೆ ಈ ಥರ ಕಾಂಟೆಂಟ್ ಬೇಸ್ಡ್ ಸಿನಿಮಾಗಳು ತುಂಬ ಕಡಿಮೆ ಆಗ್ತಾ ಇರೋದ್ರಿಂದ ನನಗೆ ಇಷ್ಟ ಆಯಿತು, ಈ ಪಾತ್ರ ಇಷ್ಟ ಆಯಿತು, ಕಥೆ ಇಷ್ಟ ಆಯಿತು, ಸ್ಕ್ರೀನ್ ಪ್ಲೇ ಆಗಲಿ. ಆ್ಯಂಡ್ ಅಫ್ಕೋರ್ಸ್ ಅದ್ಭುತವಾದ ನಟರು, ಎಲ್ಲ ಮುತ್ಸದ್ದಿ ನಟರು ಇದ್ದಾರೆ, ನಮ್ಮ ತಾಂಡವ ರಾಮ್ ಇದ್ದಾರೆ. ನಾಲ್ಕು ಜನ ಕಥೆ ಹೀರೋ, ಆಕ್ಚುಲಾಗಿ ಕಥೆ ಹೀರೋ. ಸೊ ಅದರಲ್ಲಿ ನಾನು ಫಸ್ಟು, ನೀನ್ ಸೆಕೆಂಡು, ಅವ್ರ ಥರ್ಡು ಅಂತ ಹೇಳುವಂತ ಹೀರೋಗಳು ಯಾರು ಇಲ್ಲ ಇಲ್ಲಿ. ಎಲ್ಲರೂ ಅಂತ ಹೇಳಿಲ್ಲ ಇಲ್ಲಿ. ಸೊ ಎಲ್ರು ಎಲ್ರು ಹೀರೋಗಳೇ, ಎಲ್ರು ಆಕ್ಟರ್ಸೇ. ಓಕೆ. ಸೊ ಕಥೆ ಅಂಡ್ ಕಾಂಟೆಂಟ್, ದಟ್ಸ್ ಅ ಮೇಜರ್ ಇದು. ಅಂಡ್ ಅಮೃತ, ಶಿ ಹ್ಯಾಸ್ ಕಿಲ್ಡ್ ಇಟ್, ಶಿ ಹ್ಯಾಸ್ ನೈಲ್ ದಿ ಕ್ಯಾರೆಕ್ಟರ್, ಸೊ ಹ್ಯಾಸ್ ಅನುಷಾ. ಎಸ್, ಇಬ್ರು ಇಬ್ರು ಹೀರೋಯಿನ್ಗಳು ನಮ್ಮ ಸಿನಿಮಾಗಳು. ಓಕೆ, ಒಬ್ರು ಸಿಕ್ಲಿಲ್ಲ ಅಂದ್ರೆ ಇನ್ನೊಬ್ರು ಕಾಳ ಹಾಕ್ಬೋದು, ಇಲ್ಲ ಕೊನೆಗೆ ಮದ್ವೆ ಆಗ್ಬೋದು, ಯಾರು ಅಂತ ಇನ್ನೂ ಗೊತ್ತಿಲ್ಲ. ಎಕ್ಸ್ಪೆಕ್ಟ್ ಮಾಡ್ಬೋದು ಹಂಗಾರೆ ಪಾರ್ಟ್ ಟು. ಓಕೆ, ಅಬ್ಬಬ್ಬಾ ಟು ಅಬ್ಬಬ್ಬಾ ಅಂತ ಕೇಳಿ ಇರ್ಬೋದು ಅದು ಹಂಗಂದ್ರೆ. ಸೊ ನಿಮ್ಮ ಒಂದು ಪಾತ್ರ ಕಾಲೇಜ್ ಲೈಫ್ಗೆ ಮತ್ತೆ ವಾಪಸ್ ಹೋಗ್ತೀರಾ ಅಂತ ಕೇಳಿದ್ರೆ, ಇಲ್ಲ ಹಾಸ್ಟೆಲ್ ಲೈಫ್ ನಲ್ಲಿ ಹುಡುಗಿರು ಹಾಸ್ಟೆಲ್ಗೆ ಏನಾದ್ರು ಹೋಗ್ಬೇಕು ಅಂತ ಯಾವಾಗಲಾದ್ರೂ ಆಸೆ ಇತ್ತಾ? ನಿಮ್ಗೆ ಆಸೆ ಹೋಗ್ತಾನೆ ಇರ್ತಾರೆ? ಹೋಗ್ತಾನೆ ಇರ್ತಾರೆ. ಇಲ್ಲ, ನನಗೆ ಹುಡುಗಿರ ಹಾಸ್ಟೆಲ್ ಹೋಗ್ಬೇಕು ಆಸೆ ಇಲ್ಲ. ಫಸ್ಟ್ ಆಫ್ ಆಲ್, ನಾನು ಹಾಸ್ಟೆಲೇ ನೋಡಿಲ್ಲ. ಈ ಸಿನಿಮಾ ಮೂಲಕನೇ ನಾನು ಹಾಸ್ಟೆಲ್ ಲೈಫ್ ಹೇಗಿರುತ್ತೆ ಏನು ಅಂತ ನೋಡಿದ್ದು. ಬಟ್ ತುಂಬಾ ಚೆನ್ನಾಗಿತ್ತು, ಯಾಕಂದ್ರೆ ಎಲ್ಲಾರ್ಗು ಒಂದೊಂದು ಇಬ್ಬಿಬ್ರಿಗೂ ಒಂದೊಂದು ರೂಮ್ ಇರುತ್ತೆ, ಒಂದೇ ಕಿಚನ್, ಒಟ್ಟಿಗೆ ಸಾಮೂಹಿಕವಾಗಿ ಸ್ನಾನ ಮಾಡೋದು. ಊಟದ ಬಗ್ಗೆ ಹೇಳಿದ ಅದೇ ಹೇಳಿದಲ್ಲ, ಒಂದೇ ಅಡಿಗೆ ಮನೆ, ಅಡಿಗೆ ಮನೆ ಒಂಥರ ಚೆನ್ನಾಗಿತ್ತು. ಒಟ್ಟಿಗೆ ಕಾಲೇಜ್ ಮುಗಿದ ತಕ್ಷಣ ಎಲ್ಲ ಒಂದು 150 ಜನ, 1000 ಜನ ಮಕ್ಕಳು ಒಟ್ಟಿಗೆ ಸೇರ್ತಾರೆ, ಮಜಾ ಇತ್ತು, ಖುಷಿ ಅನ್ಸುತ್ತೆ, ನಮ್ದೇ ಸ್ವತಂತ್ರ, ನಮ್ದೇ ಪ್ರಪಂಚ ಅನ್ಸುತ್ತೆ, ಚೆನ್ನಾಗಿತ್ತು. ಓಕೆ, ಸೊ ಗೋಡೆಗಳ ಮೇಲೆ ಒಂದು ಎಪಿಕ್ ಡೈಲಾಗ್ಸ್ ಗಳು ಅದು ಇದು ಚಿತ್ರಗಳು ಬರ್ತಿದ್ರೆ ಅಂತ ಹೇಳಿಕ್ಕೆ, ನೀವು ನೋಡೋದಕ್ಕೆ ಆಗದೆ ಇರುವಂತದ್ದು ಏನಾದ್ರೂ ನೋಡಿದ್ರೆ ಅಲ್ಲಿ ಅಂತ? ಇಲ್ಲ, ನನ್ಗೆ ಹಾಸ್ಟೆಲ್, ನಾನು ಹಾಸ್ಟೆಲ್ಗೆ ಹೋಗಲ್ಲ, ನಾನು ಮನೆಯಿಂದಾನೇ ಕಾಲೇಜಿಗೆ ಬರ್ತೀನಿ. ನಾನು ಬೇಸಿಕಲಿ ಲಿಖಿತ್ ಶೆಟ್ಟಿ ಗರ್ಲ್ ಫ್ರೆಂಡ್, ಸೊ ವೆರಿ ಪಾಸಿಟಿವ್, ವೆರಿ ಗಾರ್ಡೆಡ್. ಅಂಡ್ ಹಾಸ್ಟೆಲ್ ಹುಡುಗಿ ಹೋಗಿದ್ದಾಳೆ, ನಾನು ಅವನಿಗೆಲ್ಲ ಟಾರ್ಚರ್ ಕೊಡ್ತಾ ಇರ್ತೀನಿ. ಅಫ್ಕೋರ್ಸ್ ಇಸ್ ವೆರಿ ಪಾಸಿಟಿವ್ ಗರ್ಲ್ ಫ್ರೆಂಡ್. ನನಗೆ ಸಿಕ್ಕಿರ ಬಾಯ್ ಫ್ರೆಂಡ್ ಪಾಪ, ಅವನು ಸಿಕ್ಕಿದ್ರೆ ಸೊ ಆತರ ಅವ್ನ್ಗೆ ಇವನ್ ಹಾಸ್ಟೆಲ್ ಅಲ್ಲಿ ಹುಡುಗಿ ಹೋಗಿದ್ದಾಳೆ ಅಂದ ತಕ್ಷಣ ನಾನು ತುಂಬಾ ಟಾರ್ಚರ್ ಕೊಡೋಕ್ ಸ್ಟಾರ್ಟ್ ಮಾಡ್ತೀನಿ. ಯಾವ ಹುಡುಗಿ ವಾಯ್ಸ್ ಕೇಳಿಸ್ತಿದ್ಯಲ್ಲ, ಯಾರ್ಯಾರು ತೋರಿಸುವಂತ, ಸೊ ಅಷ್ಟು ಟಾರ್ಚರ್ ಕೊಡುವಂತ ಹುಡುಗಿ ನಾನು ಅವ್ರಿಗೆ. ಅಂಡ್ ನಾನು ಹೇಳಿದ್ದೆ ಆಗ್ಬೇಕು, ನಾನ್ ಹೇಳ್ದಂಗೆ ಕೇಳ್ಬೇಕು. ಅಂದ್ ಈಸ್ ವೆರಿ ಮುದ್ದು ಮುದ್ದು ಮುದ್ದು, ನಾನು ಹೇಳ್ದಂಗೆಲ್ಲ ಹೇಳ್ತಿರ್ತ. ಸೊ ಆತರ ಕ್ಯಾರೆಕ್ಟರ್ ಆಗುತ್ತೆ. ನಾನು ಹಾಸ್ಟೆಲ್ಗೆ ಹೋಗಲ್ಲ. ಓಕೆ, ಸೊ ಅಂಡ್ ಪಾತ್ರಕ್ಕೆ ಒಂದು ಪ್ರಿಪರೇಷನ್ ಎಷ್ಟು ಬೇಕಾಯ್ತು? ಅಂದ್ರೆ ನೀವು ಒಂದು ಹಳ್ಳಿ ಹುಡುಗನ ಕ್ಯಾರೆಕ್ಟರ್ ಮಾಡ್ತೀರಾ, ಬಟ್ ಅದಾದ್ಮೇಲೆ ಕಂಪ್ಲೀಟ್ ಆಗಿ ಸ್ವಿಚ್ ಆಗ್ಬೇಕು ಕಾಲೇಜ್ ರೋಲು. ಇವಾಗ ಒಂದು ಕಾಲೇಜ್ ಹುಡುಗನ ತರ ನಾನು ಕಾಣಿಸ್ಕೋಬೇಕು ಅಂತ ಹೇಳಿದ್ರೆ, ಅದಕ್ಕೆ ನಾನು ಆನ್ಸರ್ ಹೇಳ್ಬೋದು ದಯವಿಟ್ಟು. ಅಂದ್ರೆ ಇಟ್ಸ್ ನಾಟ್ ವಿಚಾರ ಏನು ಅಂದ್ರೆ ಅಡಾಪ್ಟಬಿಲಿಟಿ ಅಂತ ಇದಕ್ಕೆ. ಸೊ ಥಿಯೇಟರ್ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಬೇರೆ ಬೇರೆಯ ರೇಂಜ್ ಆಫ್ ಅಡಾಪ್ಟಬಿಲಿಟಿ ಬೇಕಾಗತ್ತೆ. ಅಂದ್ರೆ ಥಿಯೇಟರ್ ಅಲ್ಲಿ ನಾವು ಎಕ್ಸಾಜರೇಟ್ ಮಾಡ್ತೀವಿ, ಯಾಕಂದ್ರೆ ಕೊನೆಯಲ್ಲಿ ಕೂತಿರ್ತಕ್ಕಂಥವ್ನು ಅವನ ಕೇಳಿಸ್ಬೇಕು, ಮತ್ತೆ ನಾವು ಏನ್ ಮಾಡ್ತಾ ಇದೀವಿ ಅಂತ ಕಾಣಿಸ್ಬೋದು. ಅದಕ್ಕೆ ನಮ್ಮ ಹಾವಭಾವ ಆಗಿರ್ಬಹುದು, ನಮ್ಮ ವಾಯ್ಸ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಎಕ್ಸಾಜರೇಷನ್ ಇರುತ್ತೆ. ಇಲ್ಲಿ ಇಷ್ಟೇ ಇರುತ್ತೆ ಫ್ರೇಮ್. ಸೊ ಹಾಗಾಗಿ ಒಂದ್ ಸ್ವಲ್ಪ ಹಿಂಗಂದ್ರು ಔಟ್ ಆಫ್ ದಿ ಫ್ರೇಮ್ ಹೋಗ್ಬಿಟ್ಟಿರ್ತೀವಿ. ಅದರ ಅಡಾಪ್ಟಬಿಲಿಟಿ ಏನಿದೆ ಅದು ಅದ್ಭುತವಾಗಿ ಇವರು ಮಾಡ್ಕೊಂಡಿದ್ದಾರೆ. ಏನು ಅಂದ್ರೆ ಜೋಡಿ ಹಕ್ಕಿ ಅಂದ್ರೆ ಕಿರುತೆರೆಯಲ್ಲಿ ಹೇಗ್ ಮಾಡ್ತೀವಿ, ಥಿಯೇಟರ್ ಅಲ್ಲಿ ಹೇಗ್ ಮಾಡ್ತೀವಿ, ಅದಕ್ಕೆ ಎಲ್ಲದಕ್ಕಿಂತ ಭಿನ್ನವಾಗಿ ನಾವು ಸಿನಿಮಾದಲ್ಲಿ ಮಾಡ್ಬೇಕಾಗತ್ತೆ. ಫಸ್ಟ್ ಡೇ ರೀಡಿಂಗ್ ಅಲ್ಲಿ ಇರಬಹುದು ಅಥವಾ ಶೂಟಿಂಗ್ ಅಲ್ಲಿ ಇರಬಹುದು, ಅಡಾಪ್ಟಬಿಲಿಟಿ ಅವರ ಪಾತ್ರನ ತುಂಬಾ ಚೆನ್ನಾಗಿ ಅವ್ರು ಅರ್ಥಕೊಂಡು ನಮ್ಮೆಲ್ಲರ ಜೊತೆ ಆ ಒಂದು ಬಾಂಡಿಂಗ್. ಕಾಮಿಡಿ ಇಸ್ ಅ ವೆರಿ ಸೀರಿಯಸ್ ಬಿಸ್ನೆಸ್ ಅಂತ ಯಾವಾಗ್ಲೂ ಹೇಳ್ತೀವಿ.
ಆ ಟೈಮಿಂಗ್ ಇಲ್ಲದೆ ಆದ್ರೆ ಮಿಸ್ ಹೊಡೆದು ಬಿಡುತ್ತೆ. ಹೌದು, ಸೊ ಅದನ್ನ ಇವರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹಿ ಡಿಡ್ ಅ ವೆರಿ ಗುಡ್ ಜಾಬ್ ಅಂತ ನನ್ನ ಪ್ರಕಾರ. ಆಫ್ ಸೆಟ್ ಅನ್ನು ಕೂಡ ಅಲ್ಲ, ನನಗೆ ಪ್ರಶ್ನೆ ಕೇಳ್ಬೇಕಾದ್ರೆ ತಾಂಡವ ಪ್ರಶ್ನೆ ಅಂತ ಅವ್ರಿಗೆ ಕೇಳಿದ್ರೆ ಅವ್ರೇ ಹೇಳ್ತಾರೆ. ಇನ್ಸಿಡೆಂಟ್ ತುಂಬಾ ಫನ್ ಇರುವಂತದ್ದು ಯಾವ್ದಾದ್ರು ಇದ್ರೆ ಏನಿರ್ಬೋದು ಅದು? ಎಲ್ಲರೂ ಹೊಸಬ್ರಲ್ಲ ನನಗೆ, ಬಟ್ ಇಮಿಡಿಯೇಟ್ ಇನ್ಸ್ಟೆಂಟ್ 5 ಮಿನಿಟ್ಸ್ಗೆ ಎಲ್ಲರೂ ಅಡ್ಜಸ್ಟ್ ಆಗೋರು, ಅಷ್ಟು ನಗ್ತಿರ್ತಾರೆ, ಅಷ್ಟು ಎಂಜಾಯ್ ಮಾಡ್ತಾರೆ. ಇವ್ರು ಬಂದ್ಬಿಟ್ಟು ಏನ್ ಮಾಡೋದು ನೀವು, ಏ ನಿಮ್ಮ ಹೆಸರು ಆ ತರ ಕೇಳ್ತಿರ. ಬಟ್ ನಾನು ಬರೋದಕ್ಕೂ ಒಂದ್ 2 ದಿನ ಮುಂಚೆಯಿಂದ ಅನುಷಾ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತ. ವಿಚಾರದಲ್ಲ ಪಾಪ ಎಲ್ಲ, ಹಾ ಏನ್ ಮಾಡ್ತಾ ಇರ ನೀವು, ಏನ್ ಹೆಸರು ಅಂತೆಲ್ಲ ಕೇಳದ್ಮೇಲೆ ಪಾಪ ನಮ್ ಲಿಖಿತ್ ಶೆಟ್ಟಿ ಅವರು, ಏನ್ ಗುರು 3 ದಿವಸದಿಂದ ಹೊಡ್ಕೋತಾ ಇದ್ದೆ ಅನುಷಾ ಬರ್ತಿ ಗೊಕ್ಸ್ನ ಡೌಡಿತ್ಯ ಅಂತ. ಶಿಫ್ಟ್ ಆಗೋದಕ್ಕೆ ಅಲ್ಲಿ ಬೇರೆ ಅಮೃತ ಇದ್ರು ಪಾಪ, ಅಮೃತ ಇಂದ ಶಿಫ್ಟ್ ಆಯ್ತು, ಶಿಫ್ಟ್ ಆಯ್ತು ಕಾಲೇಜ್ ಸ್ಟೋರೀಸ್ ಅಂತ ಹೇಳಿದ ತಕ್ಷಣ ಜೋಶು, ಜಾಲಿ ಡೇಸ್, ಕಿರಿಕ್ ಪಾರ್ಟಿ, ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ಇದೆಲ್ಲದನ್ನು ಕೂಡ ನೆನಪಾಗುತ್ತೆ ಸಾಲ್ ಸಾಲಾಗಿ. ಅಂಡ್ ಅದ್ರ ಜೊತೆಗೇನೆ ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಸ ಹೊಸ ಪ್ರಯತ್ನಗಳು ನಡೀತಾ ಇದೆ, ಯಾವ್ದನ್ನು ಕೂಡ ಒಂದೇ ಸ್ಟೋರಿ ಬರ್ತಾ ಇಲ್ಲ. ಸೊ ಎಷ್ಟು ಡಿಫ್ರೆಂಟ್ ಆಗಿರ್ಬೋದು ಈ ಒಂದು ಕತೆ, ನಿಮ್ಗೆ ಏನೇನೆಲ್ಲ ಸಿಗ್ಬಹುದು? ನಾನು ಮೂವಿ ನೋಡ್ತಾ ಇದ್ದೀನಿ ಅಂತ ಹೇಳಿ ನಿಮಗೆ, ಅದೇ ಎಲ್ಲಾ ತರದ ಎಮೋಷನ್ಸ್ ಇದೆ ನಿಮ್ಗೆ. ಅಂಡ್ ಕಾಮಿಡಿ ಟಾಪ್ ಸೆಟ್, ಎಲ್ಲಾ ತರ ಎಲ್ಲಾದ್ರೆ ಎಲ್ಲ ಎಮೋಷನ್ ಗಿಂತ ಕಾಮಿಡಿ ಜಾಸ್ತಿ ಇದೆ. ಬಟ್ ಅಫ್ ಕೋರ್ಸ್ ಅದರಲ್ಲೂ ಅಳ್ತೀರಾ, ನಗ್ತೀರಾ, ಕೋಪ ಮಾಡ್ಕೋತೀರಾ, ಬೇಜಾರು ಮಾಡ್ಕೋತೀರಾ, ಎಲ್ಲಾ ತರದ ಎಮೋಷನ್ಸು ನಿಮ್ಗೆ, ಇಟ್ ವಿಲ್ ರಶ್ ಯುವರ್ ಅಡ್ರೆನಲಿನ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದೇ ನೀವು ಹೇಳಿದಾಗೆ ಕನ್ನಡದಲ್ಲಿ ಈ ತರದ್ದು ಬೇರೆ ಬೇರೆ ಪ್ರಯತ್ನಗಳು ಈ ತರ ನಡೀತಾ ಇರಬೇಕು, ಶುರು ಆಗಿದೆ, ಹೀಗೆ ಮುಂದುವರಿಲಿ ಅಂತ ನನ್ನ ಆಸೆ. ಅಂಡ್ ಇವಾಗ ಹಾಸ್ಟೆಲ್ನಲ್ಲಿ 5 ವಿಷಯಗಳನ್ನ ನೋಡ್ಬಿಟ್ಟು ಅಬ್ಬಬ್ಬಾ ಅಂತ ಅಂತೇಳಿ ಅನ್ಸುವಂತದ್ದು ಏನು ಏನಿರ್ಬೋದು ಹೇಳ್ತೀರಾ? ಹಾಸ್ಟೆಲ್, ಹಾ 5 ವಿಷಯಗಳು ಹಾಸ್ಟೆಲ್ ನೋಡಿದ ತಕ್ಷಣನೇ, ಕಾಲೇಜಲ್ಲಿ ನೋಡಿದ ಅಬ್ಬಬ್ಬಾ ಅಂತ ಹೇಳಿ ಅನ್ಸಂತದ್ದು 5 ವಿಷಯಗಳು ಏನಾದ್ರೆ ಏನಿರ್ಬೋದು? ಹಾಸ್ಟೆಲ್ ಅಲ್ಲಿ ಒಬ್ಬೊಬ್ಬ ಒಂದೊಂದರ ವಿಚಿತ್ರವಾಗಿರ್ತಾನೆ, ಅದೇ ದೊಡ್ಡ ಹಬ್ಬ ವಿಚಿತ್ರ, ಬೊರಕೆ ಹೊಡೆಯಿರ್ತಾನೆ ಒಬ್ಬ, ಆಡೋದಂಗೆ ನಮ್ಮ ಸೆಟ್ ಅಲ್ಲಿ ಒಬ್ರು ಇದಾರೆ ನಮ್ಮ ಅನ್ರಾಜ್ ಆಚಾರ್ ಅಂತ, ಬೊರಕೆನಲ್ಲಿ ನಮ್ಮ ಅವ್ರಿಗೆ ಡಾರ್ಕ್ ಸರ್ಕಲ್ಸ್ ಯಾಕಿದೆ ಅಂತ ಕೇಳಿದೆ ನೈಟ್ ಅಲ್ಲಿ. ಸುಳ್ಳು ಸುಳ್ಳು ಅವೆಲ್ಲ ಸುಳ್ಳು ಅವೆಲ್ಲ ಸುಳ್ಳು, ಒಂದು ಇನ್ಸಿಡೆಂಟ್ ಹೇಳ್ತಾರೆ ನಮ್ಮ ತಾಂಡು ಅವ್ರು. ಅಯ್ಯೋ, ಈ ಶೂಟಿಂಗ್ ನಲ್ಲಿ ಶುರು ಆಗ್ತಾ ಇತ್ತು. ಶುರು ಆಗುವಾಗ ನಾವು ನೆಕ್ಸ್ಟ್ ಡೇ ನಾನು ತುಂಬಾ ಚೆನ್ನಾಗಿ ಮಾಡ್ಬೇಕು, ಒಳ್ಳೆ ನಿದ್ರೆ ಮಾಡಿ ಫ್ರೆಶ್ ಆಗಿ ಆಕ್ಟಿಂಗ್ ಮಾಡ್ಬೇಕು ಅಂತ ನಂದಾದಂತ ಪ್ರಿಪ್ರೇಷನ್ಸ್, ನಂದೇ ಆದಂತ ಒಂದು ಉತ್ಸಾಹ ಎಲ್ಲ ಇರುತ್ತಲ್ಲ. ಸೊ ಹಂಗೆಲ್ಲ ಪ್ಲಾನ್ ಮಾಡಿದ್ದೀನಿ, ಬೇಗ ಮಲಗೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಬಂದ ರೂಮಿಗೆ ನಾನು ಇಲ್ಲೇ ಇವತ್ತು ಉಳಿತೀನಿ ಅಂತ ಬಂದ, ಬಾಯ್ತು ಬಾ ಉಳ್ಕೊ ಇಲ್ಲೇ ಮಲಗು ಅಂತ ಹೇಳ್ದೆ. ಬಂದ ಮಲಗ್ದವನು, ನಾನು ಇನ್ನೂ ಸ್ವಲ್ಪ ಏನೋ ಒಂಚೂರು ಸಣ್ಣ ಪುಟ್ಟ ರೆಡಿ ಆಗಿದೆ, ಒಂದು ಸ್ವಲ್ಪ ಎಲ್ಲ ಲೋಷನ್ ಎಲ್ಲ ಹಚ್ಚಿ ಏನೋ ಇರುತ್ತಲ್ಲ, ಏನು ಮಲ್ಕೊಂಡ್ಬಿಟ್ಟು ಆಗಲೇ ಮಲ್ಕೊಂಡ್ಬಿಟ್ಟಿದ್ದಾನೆ. ಗೊರಕೆ ಹೊಡೆಯೋ ಶುರು, ಮಲ್ಗ ಒಂದೇ ಸೆಕೆಂಡಿಗೆ ಶುರು ಇದ್ರೆ ಗೊರಕೆ ಯಾವ ಟೈಪ್ ಅಲ್ಲಿ ಹೊಡಿತಾ ಇರ್ಬೋದು, ಒಂದು ಹಳೆ ಟ್ರ್ಯಾಕ್ಟರ್ ಸ್ಟಾರ್ಟ್ ಆದಾಗ ಗೊರಕೆ ಹೊಡಿತಾರೆ. ನಾನು ಆಮೇಲೆ ಹೊಡಿತೇನೆ, ಕೆಲವ್ರು ಸ್ವಲ್ಪ ಡೌನ್ ಆಗ್ಬಿಡುತ್ತೆ, ಆಮೇಲೆ ಕೆಲವ್ ಸ್ಟ್ರೈನ್ ಆದಾಗ ಗೊರಕೆ ಹೊಡಿತಾರೆ, ಹಿಂಗೇನೆ ಡೌನ್ ಆಗುತ್ತೆ. ಮಲ್ಕೋತೀನಿ, ಆಗ್ತಲ್ಲ, ನಿದ್ದೇನೆ ಬರ್ತಾ ಇಲ್ಲ ನನಗೆ. 12:30 ಆಯ್ತ್ರಿ, ನಾನು ರೀ ಇದನ್ನೋ ಅಂತ ಎಬ್ಬಿಸ್ದೆ. ರೀ ಕಡಿಮೆ ರೀ, ಗೊರಕೆ ಹೊಡಿ, ಗೊರಕೆ ಹೊಡಿತಾ ಇದೀನ, ಓ ಸರಿ ಸರಿ ಆಯ್ತು ಆಯ್ತು, ಸ್ವಲ್ಪ ನಾನು ಮಲ್ಕೋತೀನಿ, ಆಮೇಲೆ ನೀವು ಮಲ್ಕೊಳ್ಳಿ, ನನಗೆ ಒಂಚೂರು ನಿದ್ದೆ ಬಂದ್ರೆ ಓಕೆ, ಆಮೇಲೆ ಏನಾದ್ರೂ ಹೆಸರಾಗಲ್ಲ.
ನಿದ್ದೆ ಬರಕ್ಕೆ ಬಿಡ್ತಾಲ ಅವನು ಕೊನೆಗೆ. ಆಮೇಲೆ ಮತ್ತೊಂದು ಸೆಕೆಂಡ್ ಮತ್ತೆ ನಿದ್ರೆ ಬರಕ್ಕೆ ಶುರು, ಮತ್ತೆ ಎಬ್ಬಿಸ್ತೇ ಒಂದು ಒಂದು ಗಂಟೆ ಆಯ್ತು. ರೈ ಇದನೋ ರೈ, ನಂಗೆ ಕೆಟ್ಟ ಕೋಪ ಬರೋಕ್ಕೆ ಶುರು ಆಯ್ತು. ರೈ ಎದಲ್ರಿ ರೈ, ನಂಗೆ ನಿದ್ದೆ ಬರ್ತಾ ಇಲ್ಲ. ಹೌದಾ, ನಾನು ಹಾಗಾದ್ರೆ ಕಾರ್ಡ್ರಲ್ಲಿ ಮಲಗ್ತೇನೆ. ಇವ್ನು ಯಾವನಪ್ಪ, ಇವನು ಸೆಂಟಿಮೆಂಟಲ್ಲಿ ಹೊಡಿತಾರೆ. ಏ ಬೇಡ ಬೇಡ, ಇಲ್ಲೇರಪ್ಪ ಇರ್ಲಿ ಇಲ್ಲೇ ಇರು ಅಂತ ಹೇಳಿದೆ. ಹಾಳಾದವನು ಐದೂವರೆವರೆಗೂ ನಿದ್ದೆ ಬರಕ್ ಬಿಡ್ಲೇ ಇಲ್ಲ ರೀ. ಹೋದೆ, ಕೊನೆ ಸ್ನಾನ ಮಾಡಿ ಶೂಟಿಂಗ್ ಹೋಗಿದೆ. ಜಾಗರಣೆ ಫುಲ್. ನೆಕ್ಸ್ಟ್ ಡೇ ಶೂಟಿಂಗ್ ಅಲ್ಲಿ ಫುಲ್ ಹಾಳು. ಫಸ್ಟ್ ಡೇನೆ ಅವ್ನು ಹಾಳು ಮಾಡ್ದ ನನ್ನ ಶೂಟಿಂಗ್. ನಮ್ಮ ಇದ್ರಲ್ಲಿ ಯಾರು ಚೆನ್ನಾಗಿ ಬಯಸ್ಕೊಂಡಿದ್ದಾರೆ, ಯಾರು ಫಸ್ಟ್ ಬಯಸ್ಕೊಂಡಿದ್ದಾರೆ ಅನ್ನೋ ಲಿಸ್ಟ್ ಅಲ್ಲಿ ಫಸ್ಟ್ ತೆಗೆದ್ರೆ ಧನರಾಜ್ ಆಚಾರ್. ನೆಕ್ಸ್ಟ್ ನಮ್ಮ ರಾಮ್ ಇಲ್ಲಿ ಮಾತ್ರ ಸೆಕೆಂಡ್ ಪ್ಲೇಸಿಗೆ ಹಾಕಿ, ಸೆಕೆಂಡ್ ಪ್ಲೇಸಿಗೆ ಹಾಕ್ಬಿಟ್ಟಿದ್ದಾರೆ. ಆಮೇಲೆ ಲಿಖಿತ್, ಆಮೇಲೆ ಅಮೃತ, ಆಮೇಲೆ ನಾವು. ನಾವು ಬಯಸ್ಕೊಂಡೇ ಇಲ್ಲ ಪಾಪ. ನಾವು ಚೈತನ್ಯ ಅವರೆಲ್ಲ ಒಂದೇ ಏಜ್, ಒಂದೇ ಏಜ್ ಅವರು, ಸೇಮ್ ಏಜ್ ಅವರು, 40 50. ತುಂಬಾ ಯಂಗ್ ಇರ್ಬೋದು. ವೆರಿ ಮಚ್. ನಮ್ ಚೈತನ್ಯ ಅವರು ತುಂಬಾ ಯಂಗ್. ಓಕೆ, ಪ್ಯೂರ್ ಅಷ್ಟೇ. ತುಂಬಾ ಯಂಗ್. ಚೈತನ್ಯ ವಾಸ್ ಮೈ ಸೀನಿಯರ್ ಅಂದ್ರೆ ಇದ್ರಲ್ಲಿ ಏನು ಥಿಯೇಟರ್ ಇದ್ದಾಗ ಹಿ ವಾಸ್ ಮೈ ಸೀನಿಯರ್. ಓಕೆ, ಸೊ ಎಸ್, ಮೂರು ಜನಕ್ಕೂ ಒಂದೊಂದು ಹಾಡುಗಳನ್ನ ಕೊಡ್ತೀನಿ, ಅದನ್ನ ನೀವು ಡಿಕೋಡ್ ಮಾಡ್ಬೇಕಾಗ ಏನು ಈ ಹಾಡಿನ ಹಿಂದಿನ ರಹಸ್ಯ. ರಹಸ್ಯ. ಓಕೆ, ಸೊ ಭಟ್ರು ಬರ್ದಿರುವಂತ ಒಂದು ಹಾಡು, ಕೈ ಕೈಯ ಕಚ್ಚ ಸುಡ ಹಸುಡ ತಲೆ ಕೆಟ್ಟ ಬಟ್ಟ ಯ ಬುಡ ತಬುಡ, ಏನಿರ್ಬೋದು ಈ ಹಾಡಿನ ಅರ್ಥ ನಿಮ್ಮ ಪ್ರಕಾರ? ನನಗೆ ನಿಮ್ಗೆ ತಲೆ ಕೆಟ್ಟ ಬಟ್ಟ ಎಬ್ಬಡ ನಿಜ ಅಲ್ಲ ಗೊತ್ತಿಲ್ಲ. ಯೋಚನೆ ಮಾಡಿ, ಇನ್ನೊಂದು ಏನಾದ್ರೂ ಬರ್ಬೋದಾ? ಬೇರೆ ಹಾಡಿಗೆ ಕೇಳಿ ನಾನು ಹೇಳ್ತೀನಿ. ಪಾಸ್ ಯಾಕ್ರಿ ಫೇಲ್ ಆಗ್ತೀರಿ? ಇವಾಗ ಪಾಸ್ ಆಗ್ತೀನಿ ನಾನು. ನಾನು ಟೀಚರ್ ಅದೇ ಅವ್ರನ್ನ ತಿದ್ದಿ ಪಾಸ್ ಮಾಡ್ತೀನಿ ರೀ. ಹಂಗೆ ಮಾರ್ಕ್ಸ್ ಕೊಡ್ತಾರೆ. 100 on 100. ಎಸ್ ಸರ್, ಪಾಸ್ ನಿಮಗೆ. ತಲೆ ಕೆಟ್ಟ ಬಟ್ಟ ಎಬಡ ಅಂದ್ರೆ ನನಗೆ ಗೊತ್ತಿರೋ ಹಾಗೆ, ಗೊತ್ತೇ ಇಲ್ಲ ಅಲ್ಲಿ ಗೊತ್ತಿರೋ ಹಾಗೆ, ನನಗೆ ಗೊತ್ತಿರೋ ಹಾಗೆ ಗೊತ್ತು, ನಿಮ್ಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿರುತ್ತೆ ಅಂತ ನಾನು. ಆಯ್ತು ಹೇಳಿ. ಟೀಚರ್ಗೆ ಗೊತ್ತಿರೋ ಸ್ಟೂಡೆಂಟ್ ಗೊತ್ತಿದೆ ಅಂತ. ಓಕೆ, ಏನಿರ್ಬೋದು? ತಲೆ ಕೆಟ್ಟ ಬಟ್ಟ ಎಬಡ ಏನು ಹಬ್ಬ ಹಬ್ಬ ಅಂದ್ರೆ ಏನರ್ಥ ನಿಮ್ ಪ್ರಕಾರ? ಹಬ್ಬ ಹಬ್ಬ ಅಂದ್ರೆ ಇಟ್ ಇಸ್ ಅನ್ ಎಕ್ಸ್ಪ್ರೆಷನ್ ಅಲ್ವಾ? ಸೇಮ್ ಇದನ್ನ ಸೇಮ್ ಅದೇ ಎಕ್ಸ್ಪ್ರೆಷನ್. ಹಿಂಗೆ ಸ್ವಲ್ಪ ತಕ್ಕ ಮಟ್ಟಿಗೆ ಸ್ಟ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಟೀಚರ್ ಹೇಳಿ ಎಷ್ಟು ಮಾರ್ಕ್ಸ್ ಕೊಡೋಣ ಅಂತ ಹೇಳಿ. ಅಬ್ಸಲ್ಯೂಟ್ಲಿ ಯಾರ್, ನನ್ನ ಫೇವರೇಟ್ ಶಿಷ್ಯ ಅಪ್ಪ. ಹಾಗಾಗಿ ಅಪ್ಪ ನಿಮ್ಗೆ ನಮಸ್ಕಾರ. ಹೇಳ್ಕೊಟ್ಟಿದ್ದ ಕರೆಕ್ಟ್ ಹೇಳಿದ್ರ. ಓಕೆ, ನೆಕ್ಸ್ಟ್ ಸಾಂಗ್ ಹೇಳಿ ನಿಮಗೆ. ಓಕೆ, ಸೊ ನಿಮಗೆ ದ ಒನ್ ಆಫ್ ದ ಎಪಿಕ್ ಸಾಂಗ್ ಆಫ್ ಕನ್ನಡ ಇಂಡಸ್ಟ್ರಿ ಅಂತಾನೆ ಹೇಳ್ಬೋದು. ಜಿಂಗಿ ಚಕ ಜಿಂಗಿ ಚಕ ತಮ್ಮಿರಿ ದಿದ್ದಿರಿ ತೈ ಜಿಂಗ ಜಿಂಗಾಲೆ. ಓಕೆ, ಏನ್ ಇದ ಅರ್ಥ? ಏನ್ ಇದ್ರ ಅರ್ಥ ಏನಿರ್ಬೋದು? ಇದು ತಾಂಡವರು. ಇದು ಏನಂದ್ರೆ ತಾಂಡವರು, ಇದು ಸಾಂಗಿಗೆ ಯಾವ್ದೇ ಅರ್ಥ ಇಲ್ಲ. ಬಟ್ ಏನಂದ್ರೆ ಇದು ಕನ್ನಡದಲ್ಲಿ ಯಾವ್ದೋ ಎಲ್ಲಾ ಸಾಂಗ್ ಗಳಲ್ಲೂ ಹುಡುಕ್ದಾಗ ಈ ತರದ ಏನೋ ಒಂದೊಂದ್ ಪದ ಇರುತ್ತೆ. ಆ ಎಲ್ಲಾ ಪದಗಳನ್ನ ಹೆಕ್ಕಿ ತೆಗೆದು ಇದೊಂದ್ ಸಾಂಗ್ ಮಾಡಿರೋದು. ಈಗ ನಿಮ್ಗೆ ರವಿಚಂದ್ರನ್ ಅವ್ರದ್ದು ಗಿಲ್ ಗಿಲ್ಕಿ ಬುಲ್ ಬುಲ್ಕಿ ಚಂದ್ರ, ಈ ಗಿಲ್ ಆ ತರದೇ ಒಂದೊಂದ್ ಪದಗಳನ್ನ ಎಲ್ಲದಲ್ಲೂ ತೆಗೆದು 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 ಸಾಂಗ್ ಮಾಡಿದೆ. ಆಗಿನ ಕಾಲದಲ್ಲಿ ಹಿಟ್ ಆಗದೆ ಹಿಟ್ ಆಗಿರುವಂತ ಸಾಂಗ್, ಬಟ್ ಇವಾಗಿನ ಕಾಲದಲ್ಲಿ ಸಿಕ್ಕಾಪಟ್ಟೆ ಹಾಕೊಂಡು ಚೆನ್ನಾಗಿ ಉಜಾಡ್ತಾ ಇದಾರೆ. ಏನಿಲ್ಲ ಏನಿಲ್ಲ ಏನಿಲ್ಲ, ನೀನಲ್ಲ ನೀನಲ್ಲ ಕರಿಮಣಿ ಮಾಲೀಕ, ನೀನಲ್ಲ 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 ಅಂದ್ರೆ ನೀನೇ ಅಂತಾನು ಆಗುತ್ತೆ. ನೀನಲ್ಲ ಏನಿರ್ಬೋದು ಇದ್ರ ಅರ್ಥ, ಒಳ ಅರ್ಥಗಳು ಏನಿರ್ಬೋದು? ಎರಡು ಕಡೆ ಇದೆ ಅಂತ. ಸೊ ಕರಿಮಣಿಕ ನೀನಲ್ಲ ಅಂತಂದಾಗ ಮದ್ವೆ ಆದ್ರೆ ನೀನಲ್ಲ, ನೀನಲ್ಲ ಆಗ್ಲಿಲ್ಲ ಅಂತಂದ್ರೆ ನೀನಲ್ಲ. ಏ ಚೆನ್ನಾಗಿ ಹೇಳ್ಕೊಡ್ತೀರ ಟೀಚರ್.
ವೆರಿ ಗುಡ್. ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ ಸರ್? ಓಕೆ ಸರ್, ಅವ್ರಿಗೆ ಫುಲ್ ಮಾರ್ಕ್ಸ್ ಎಸ್. ಸೊ ಬಹಳ ಒಂದು ಅದ್ಭುತವಾಗಿರುವಂತ ಒಂದು ನಟನ ಜೊತೆ ನಿಮ್ಮ ಒಂದು ಸ್ನೇಹ ಇದೆ ಅಂತಾನೆ ಹೇಳ್ಬೋದು. ಸೊ ಅವರ ಒಂದು ಗ್ರಾಫ್ ನೋಡಿದ್ರೆ, ಯಶ್ ಅವರ ಒಂದು ಗ್ರಾಫ್ ನ ನೋಡಿದ್ರೆ ಏನನ್ಸುತ್ತೆ? ಹೇಳಿರುವಂತ ಮಾತುಗಳನ್ನ ಉಳಿಸ್ಕೊಂಡಿದ್ದಾರೆ ಡೆಫಿನೆಟ್ಲಿ. ಸೊ ಆ ಗೆಳೆಯನ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಹೇಗನ್ಸುತ್ತೆ? ಅವನು ಅಂದ್ರೆ ಸಾರಿ, ಅವನು ಇವನು ಅಂತ ಮಾತಾಡ್ತೀವಿ, ಬೇಜಾರು ಮಾಡ್ಕೋಬಿಡಿ. ನೋ ಪ್ರಾಬ್ಲಮ್. ಎಸ್, ದಟ್ ವಿಷನ್ ಆ್ಯಂಡ್ ದಿ ಪ್ಯಾಷನ್, ಆಲ್ಸೋ ದಿ ಡೆಡಿಕೇಶನ್. ಇದಕ್ಕೇನು ಬೇಕು, ನಾನು ಏನು ಮಾಡ್ತಾ ಇದ್ದೀನಿ, ಎಸ್ ಅ ಕ್ಲಾರಿಟಿ. ಆ್ಯಂಡ್ ಅವನು ಹೇಳಿದ್ದನ್ನು ಇಲ್ಲಿವರೆಗೂ ಉಳಿಸ್ಕೊಂಡಿದ್ದಾನೆ. ನಮಗೆ ಕನ್ನಡಿಗರಾಗಿ ನಾನು ಭಾಳ ಹೆಮ್ಮೆ ಪಡ್ತೀನಿ ಅವನ ಬಗ್ಗೆ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ವಿ ಆರ್ ಆಲ್ ಅಫ್ಕೋರ್ಸ್ ಕನ್ನಡಿಗರೆಲ್ಲರೂ, ವಿ ಆರ್ ವೆರಿ ಪ್ರೌಡ್ ಆಫ್ ಯು. ಅವರ ಒಂದು ಜರ್ನಿ ಅಬ್ಸಲ್ಯೂಟ್ಲಿ ಇಟ್ಸ್ ಏನಂತಾರೆ ಅದಕ್ಕೆ, ಅಮೇಝಿಂಗ್. ಅದು ಮೈಂಡ್ ಬ್ಲೋಯಿಂಗ್ ಎಕ್ಸಾಕ್ಟ್ಲಿ. ಆ್ಯಂಡ್ ಭೂಪಟದಲ್ಲಿ ಕರ್ನಾಟಕ ಕನ್ನಡ ಅನ್ನೋದು ಇದೆ ಅನ್ನೋದನ್ನ ಅವನು ಎತ್ತಿ ತೋರಿಸಿದ್ದಾನೆ. ಸೊ ಅವನು ಅಂತಲ್ಲ, ಇಡೀ ತಂಡ ಎತ್ತಿ ತೋರಿಸಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ಟು ಯು ಅಂಡ್ ದಿ ಟೀಮ್ ಮೆಂಬರ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಮತ್ತೆ ಅವರ ಒಂದು ಕಾಂಬಿನೇಷನ್ ಯಾವ್ದಾರ ಒಂದು ಸ್ಕ್ರಿಪ್ಟ್ ಬಂದಿದೆಯಾ, ವರ್ಕ್ ಮಾಡ್ತೀರಾ ನೆಕ್ಸ್ಟ್ ಫ್ಯೂಚರ್? ಡೆಫಿನೆಟ್ಲಿ ಡೆಫಿನೆಟ್ಲಿ, ಅದೇ ನೋಡೋಣ. ಆದಷ್ಟು ಬೇಗ ಒಂದು ಅವಕಾಶ ಬರಲಿ ಅಂತ ಕೇಳ್ಕೊಂತೀವಿ. ಅಂಡ್ ಅಬ್ಬಬ್ಬಾ, ನಾನು ಈ ಸಿನಿಮಾನ ಯಾಕೆ ನೋಡ್ಬೇಕು ಅಂತ ಹೇಳಿ ಅಂತ ಅನುಷಾ ರೈ ಅವ್ರಿಗೆ ಕೇಳಿದ್ರೆ ಏನಂತ ಹೇಳ್ತೀರಾ ನೀವು? ಅಬ್ಬಬ್ಬ ಸಿನಿಮಾ ಖಂಡಿತವಾಗ್ಲೂ ಅಬ್ಬಬ್ಬಬ್ಬ ಅನ್ನೋ ತರ ಇದೆ. ಸೊ ಎಲ್ರಿಗೂ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಇವಾಗ ಬಂದಿರೋ ಕಮರ್ಷಿಯಲ್ ಸಿನಿಮಾಗಳಿರ್ಬೋದು, ತುಂಬಾ ಆಕ್ಷನ್ ಓರಿಯೆಂಟೆಡ್ ಕಂಟೆಂಟ್, ಎಲ್ಲ ಸಿನಿಮಾಗಳ ಮಧ್ಯೆ ಎಂಟರ್ಟೈನ್ಮೆಂಟ್ ಅನ್ನೋದೆಲ್ಲೋ ಒಂದ್ ಕಡೆ ಮಿಸ್ ಆಗ್ತಾ ಇರುತ್ತೆ ನಿಮ್ಮ ಬ್ಯುಸಿ ಶೆಡ್ಯೂಲ್ಸ್ ನಲ್ಲಿ. ನಿಮ್ಮ ಒತ್ತಡದ ಒಂದು ಈ ಪ್ರಪಂಚದಲ್ಲಿ ಎಂಟರ್ಟೈನ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್. ಸೊ ಅಬ್ಬಬ್ಬಾದಲ್ಲಿ ನಿಮ್ಗೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಸೀಟ್ ತುದಿಲ್ ಕುತ್ಕೊಂಡು ನಗೋ ಅಂತ ಒಂದು ಕಾಮಿಡಿನ ಎಲ್ಲರೂ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ಎಸ್, ಇದ್ರಲ್ಲಿ ಮಿಕ್ಸ್ಡ್ ಆಫ್ ಎಮೋಷನ್ಸ್, ಮಿಕ್ಸ್ಡ್ ಆಫ್ ಫೀಲಿಂಗ್ಸ್, ಅದ್ರ ಜೊತೆಲಿ ನಗು ತುಂಬಾ ಜಾಸ್ತಿನೇ ಇದೆ. ದಯವಿಟ್ಟು ಮಿಸ್ ಮಾಡದೆ ಇದೇ February 16 ನಮ್ಮ ಅಬ್ಬಬ್ಬಾನ ಥಿಯೇಟರ್ನಲ್ಲೇ ಹೋಗಿ ನೋಡಿ, ಪೈರಸಿ ಮಾಡಬೇಡಿ, OTT ಗೆ ವೆಯ್ಟ್ ಮಾಡಬೇಡಿ ಅಂತ ಹೇಳ್ತೀನಿ. ಎಸ್, ಅಂಡ್ ಅದ್ಭುತವಾಗಿರುವಂತ ಒಂದು ಕಲಾವಿದರ ದಂಡಿದೆ. ಅಂಡ್ ಹೊಸಬ್ರ ಒಂದು ಪ್ರಯತ್ನ ಕೂಡ ಇದೆ. ಸೊ ಅವ್ರನ್ನು ಕೂಡ ಬೆಳೆಸಿ, ಅಂಡ್ ಕನ್ನಡದ ಎಲ್ಲ ಒಂದು ನಟರಿಗೂ ಕೂಡ ನಿಮ್ಮ ಒಂದು ಬೆಂಬಲ ಇರಲಿ. ಕನ್ನಡ ಸಿನಿಮಾಗಳನ್ನ ಬಂದು ಥಿಯೇಟರ್ನೇ February 16 ನೋಡಿ. ಅಬ್ಬಬ್ಬಾನ ನೀವು ಮೂವಿನ ನೋಡಿ ಆಚೆ ಬಂದಾದ್ಮೇಲೆ ಅಬ್ಬಬ್ಬಾ ಮೂವಿ ಸಖತ್ತಾಗಿತ್ತು ಅಂತ ಹೇಳೇ ಹೇಳ್ತಾರೆ. ಅವೆಲ್ಲ ಬಹಳಷ್ಟು ವಿಷಯಗಳನ್ನ ಮಾತಾಡಿದ್ರಿ, ಅಂಡ್ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಒಳ್ಳೆ ಚೆನ್ನಾಗಿ ನಕ್ಕಿದೀವಿ ಎಲ್ಲರನ್ನು ಕೂಡ. ಎಷ್ಟು ನಕ್ಕಿದ್ರು ಅಂತ ಹೇಳಿದ್ರೆ ಅವ್ರದ್ದು ಕೆನ್ನೆ ಎಲ್ಲ ಅಷ್ಟು ನಕ್ಕಿದೀವಿ. ದಯವಿಟ್ಟು ಅದು ಪ್ರೋಮೋ ಹಾಕಿ, ದಯವಿಟ್ಟು ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಹೇಳಿದೀನಿ. ಅದೇ ಆ ಕಾರಣನಂತೆ ಹಾಕಲೇಬೇಕು, ಅದು ನೀವು ಕೇಳಲೇಬೇಕು, ಅವ್ರು ನೋಡ್ಲೇಬೇಕು. ಖಂಡಿತವಾಗ್ಲು ಧನ್ಯವಾದಗಳು. ಸೊ ಆಲ್ ದ ವೆರಿ ಬೆಸ್ಟ್ ನಿಮ್ಮೆಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ ಗಳಿಗೆ ಸರ್. ಇನ್ನಷ್ಟು ಒಳ್ಳೆ ಪ್ರಾಜೆಕ್ಟ್ಸ್ ಗಳು ಬರಲಿ. ಮಾಡ್ತೀವಿ. ಇವಾಗ ಇವರು ಒಂದು ಸಿನಿಮಾ ಮಾಡ್ತಿದ್ದಾರೆ, ಹಿ ಇಸ್ ದಿ ಲೀಡ್, ಅಂಡ್ ವಿ ಆರ್ ಆಲ್ ಎಕ್ಸ್ಪೆಕ್ಟಿಂಗ್ ದಟ್ great cinema to come on screen. Yes. And I wish him personally all the very best. Devanam Priya anta cinema nandu 23rd release aagtide, 23rd innond cinema release aagtide nodi. Yeah. So avaru tumbha busy irthare, avaru bidi manne sikkidre matte ivattu sikkara hage astu busy. And neevunu kuda tamil alli kuda maartta idre, and olledagli allinu kuda debut maartta irodakke, andre lead aagi debut maartta irodakke, all the very best sir. So ollole production sikli. Nan Ajay Raj ge ee KFI mulka helad enandre, oba kannadada olle nata ಕನ್ನಡದಲ್ಲಿದ್ದರೆ, ಕನ್ನಡದ ಸ್ವತ್ತಾಗಿದ್ದರೆ ತುಂಬ ಖುಷಿ ನಮಗೆ. ನೀವು ನಿಮ್ಮನ್ನ ತಮಿಳ್ನಾಡಿಗೆ ಬಿಟ್ಕೊಟ್ಟು ತಮಿಳ್ ಅವ್ರು ನಿಮ್ನ ಅಪ್ಕೊಂಡಾಗ ನೀವು ಅಲ್ಲಿ ಆಸ್ತಿ ಆಗೋಗ್ತೀರಿ. ಇಲ್ಲ ಇಲ್ಲ, ಚಿಕ್ಕ ಮಗುವಿಂದ ಕನ್ನಡದಲ್ಲೇ ಇದಾರೆ. ಇದಾರೆ ಈಗ ಹೋದ್ರೆ ಈಗ ನೋಡಿ, ರಜನಿಕಾಂತ್ ಅವರು ತಮಿಳ್ನಾಡಲ್ಲಿ ಕ್ಲಿಕ್ ಆದ್ರು, ಈಗ ಅವ್ರು ಅಲ್ಲಿ ಆಸ್ತಿ, ಆ ಜನ ಬಿಟ್ಕೊಡಲ್ಲ. ಸೊ ಹಂಗೆ ಹಂಗಾಗ್ಬೇಡಿ, ಕನ್ನಡದಲ್ಲಿರಿ, ಕನ್ನಡಕ್ಕಾಗಿರಿ. ಇಂಥ ಬಹಳ ಅದ್ಭುತವಾದಂಥ ವಿಷಯ ಹೇಳಿದ್ರು. ನಾವು ಖಂಡಿತ ಕನ್ನಡದವರೇ, ನನಗೆ ಬಹಳ ಹೆಮ್ಮೆ ಇದೆ. ಆದರೆ ನಟನೆಗೆ ಅಥವಾ ಭಾವನೆಗೆ ಭಾಷೆ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಬಟ್ ಇದೆಲ್ಲ ಕಿಲಾಡಿ ತರ ಆನ್ಸರ್ ಮಾಡಬಹುದು, ಬಟ್ ಆದ್ರೆ ಇಲ್ಲೇ ಇರಿ, ನಿಮ್ಮ ಸೇವೆ ಇಲ್ಲಿ ಇಲ್ಲಿ ಸಲ್ಲಲಿ. ಖಂಡಿತ ಅವಕಾಶ ಮಾಡಿಕೊಡಿ ಅಂತ ಕೇಳಿ. ಎಲ್ಲೇ ಇದ್ರು ಕನ್ನಡವಾಗಿರಿ, ಇಲ್ಲೇ ಇದ್ಕೊಂಡು ಕನ್ನಡ ಕನ್ನಡವಾಗಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಕೈಫ್ ಜೊತೆಗೆ ಇದಕ್ಕೆ, ಆಲ್ ದ ವೆರಿ ಬೆಸ್ಟ್ ಸರ್. ಅಂಡ್ ನೀವೇನಾದ್ರೂ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಂತ ಕೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಗೆ. ಟೀಚರ್ ಹೇಳಕ್ ಬಿಡಿ, ನಾನು ಹೇಳ್ಬಿಟ್ಟು ಟೀಚರ್ ಗಂಟೆ ಹೇಳಿದ್ರು ಕ್ಲಾಸ್. ಥ್ಯಾಂಕ್ ಯು.